ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಈ ಕ್ಷೇತ್ರಗಳೇ ಕೈ ತಪ್ಪಲಿದೆ. ಬಿಜೆಪಿಗೆ ಒಳ ಏಟಿನ ಭೀತಿ ಆವರಿಸಿದೆ. ಈ ಭೀತಿಯೇ ಹಾಸನದಿಂದ ಪ್ರೀತಮ್ ಗೌಡರನ್ನ ದೂರಕ್ಕೆ ಕಳಿಸಲಾಗಿದೆ. ಅದೇ ರಾಯಚೂರಲ್ಲಿ ಬಿಜೆಪಿಗೆ ದೊಡ್ಡ ತಂಡವೇ ಶಾಕ್ ಕೊಟ್ಟಿದೆ. ಕಮಲದಲ್ಲಿನ ತಳಮಳ ಕಾಂಗ್ರೆಸ್ಗೆ ಲಾಭದ ನಿರೀಕ್ಷೆಯನ್ನು ಹುಟ್ಟಿಸಿದೆ. ಎಲ್ಲೆಲ್ಲೂ ಪ್ರಚಾರದ ಭರಾಟೆ. ಈ ರಂಗೇರಿದ ಕಣದಲ್ಲಿ ಅನಾಹುತವೊಂದು ನಡೆದು ಹೋಗಿದೆ. ಕರಂದ್ಲಾಜೆಯವರ ಕಾರು ಕಾರ್ಯಕರ್ತನನ್ನ ಬಲಿ ಪಡೆದಿದೆ. ಓಪನ್ ಆಗಿದ್ದ ಕಾರಿನ ಡೋರ್ಗೆ ಡಿಕ್ಕಿ ಹೊಡೆದು ರಸ್ತೆಗೆ ಬಿದ್ದ ಸವಾರನ ಮೇಲೆ ಬಸ್ ಹರಿದಿದೆ. ಮೃತನ ಕುಟುಂಬಕ್ಕೆ ಶೋಭಾ ಧೈರ್ಯ ಹೇಳಿದೆ. ಸಿಎಂ ತವರು ವರುಣಾದಲ್ಲೇ ಕಾಂಗ್ರೆಸ್ ವಿರುದ್ಧ ರೋಷಾಗ್ನಿ. ರೈತರ ಸಿಟ್ಟು ಕಂಡು ಕಂಗಾಲಾದ ಸಿದ್ದು ಪುತ್ರ ಯತೀಂದ್ರ ದಿಕ್ಕೆಟ್ಟು ಕಾಲು ಕಿತ್ತಿದ್ದ. ಇತ್ತ ದಾವಣಗೆರೆ ಪ್ರಚಾರದ ವೇಳೆ ಕೈ ಕಮಲ ಮಧ್ಯೆ ಗಲಾಟೆ ನಡೆದಿದೆ. ಬಿಜೆಪಿ ಪ್ರಚಾರಕ್ಕೆ ಅಡ್ಡಿಪಡಿಸಿದ ಕೈ ಪಡೆಯ ವಿರುದ್ಧ ಮೋದಿ ಮೋದಿ ಘೋಷಣೆ ಮೊಳಗಿದೆ. ಧಾರವಾಡದಲ್ಲೂ ಹೊಸ ಧಾರಾವಾಹಿ ಶುರುವಾಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವಾಮೀಜಿಯೊಬ್ಬರು ಮೊದಲ ಬಾರಿ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ. ದಿಂಗಾಲೇಶ್ವರ ಸ್ಪರ್ಧೆಯ ಬಗ್ಗೆ ಸಚಿವ ಜೋಶಿ ಆತಂಕಕ್ಕೊಳಗಾಗಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯ ಅವರಿಗೆ ಮೈಲಿ ಶ್ರೀರಕ್ಷೆ ಸಿಕ್ಕಿದೆ. ಬಳ್ಳಾರಿಯ ಕೊಳಗಲ್ಲು ಗ್ರಾಮದಲ್ಲಿ ಯರ್ರೆಪ್ಪ ದೇವರ ಮೂರ್ತಿ ಕೂರಿಸುವ ವಿಚಾರಕ್ಕೆ ಗಲಾಟೆಯಾಗಿದೆ. ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಪ್ರಕರಣ ಸಂಬಂಧ 50 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಬಿಗಿನ ವಾತಾವರಣ ಕಾರಣ ಪುರುಷರು ಗ್ರಾಮವನ್ನೇ ತೊರೆದಿದ್ದಾರೆ. ಹೆಣ್ಣುಮಕ್ಕಳು ಕಣ್ಣೀರು ಹಾಕ್ತಿದ್ದಾರೆ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ